ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೀಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ಬೆಳಗ್ಗೆ ಈ ಹಕ್ಕಿ ಯಾವಾಗಲೂ ಬರುತ್ತೆ ಮನೆಗೆ. ಸೊ ಹೊರಗಡೆ ಕಿಟಕಿ ಹತ್ರ ಬಂದು 2 ನಿಮಿಷ ನಿಲ್ಲುತ್ತೆ. ಒಂದು ಟಾಪ್ನ ಹಾಕಿದ್ದೀನಿ, ಫುಲ್ ಸ್ಲೀವ್ಸ್, 3/4 ಸ್ಲೀವ್ಸ್ ಇರುವಂಥದ್ದು. ಆನ್ಲೈನ್ ಅಲ್ಲಿ ತಗೊಂಡಿದ್ದು ಫ್ಲಿಪ್ಕಾರ್ಟಲ್ಲಿ. ಹಾಗೆ ಕೆಳಗಡೆ ಒಂದು ಜೀನ್ಸ್ ಪ್ಯಾಂಟ್ನ ಹಾಕ್ತಿದ್ದೀನಿ. ಸಿಂಪಲ್ ಆಗಿ ಜಡೆನ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಬೈಕಲ್ಲಿ ಹೋಗುವಾಗ ತಲೆ ಕುದ್ದು ಗಂಟು ಬಿಟ್ಟುಬಿಡುತ್ತೆ. ಹಾಗಾಗಿ ಸೊ ಹೇಗೆ ಕರೆಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಒಂದು ದುಪ್ಪಟ್ಟನ ಕೂಡ ಹಾಕ್ಕೊಳ್ತೀನಿ. ನಾವು ಆ್ಯಕ್ಚುಲಿ ಬೇರೆ ಪ್ಲೇಸಿಗೆ ಅಂತಲೇ ಬಂದಿದ್ದು, ಆದರೆ ಆ ಪ್ಲೇಸ್ಗೆ ಹೋಗ್ಲಿಕ್ಕಾಗಿಲ್ಲ. ಹಾಗೆ ಸ್ವಲ್ಪ ಶಾಪಿಂಗ್ ಇತ್ತು, ಬಿಗ್ ಬಜಾರ್ಗೆ ಬಂದಿದ್ದೀನಿ. ಒಳಗಡೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಷ್ಟು ಐಟಮ್ ಎಲ್ಲ. ಸ್ವಲ್ಪ ಐಟಮ್ ಅಲ್ಲಿ ತೊಗೊಂಡು ನಂತರ ನಾವು ಪಾನಿಪುರಿಗೋಸ್ಕರ ಹುಬ್ಬಳ್ಳಿ ಪಾನಿಪುರಿ. ನಮಗೆ ಪಾನಿಪುರಿ ತುಂಬ ಇಷ್ಟ ಆಗುತ್ತೆ ಹುಬ್ಬಳ್ಳಿಲಿ. ಜೂರಲ್ಲಿ ಈಗನ ಮಾಡಿಕೊಂಡೆ, ರೋಡಲ್ಲಿ ನಿಧಾನ ಹೋಗ್ತಾ ಇದ್ದೀವಿ, ಯಾಕಂದರೆ ಪಾನಿಪುರಿ ಮಿಕ್ಸ್ ಆಗಿಬಿಡುತ್ತೆ ಅಂತ. ಆ ಕಡೆ ಈ ಕಡೆ ನೋಡ್ಕೊಂಡು ಇರೋ ಪಾನಿಪುರಿ ಇಷ್ಟನೇ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾವು ಮಧ್ಯಾಹ್ನ ಹೋಗಿರೋದ್ರಿಂದ ನಮಗೆ ಮಧ್ಯಾಹ್ನ ರೋಡ್ ಸೈಡೆಲ್ಲ ಸಿಕ್ಕಿಲ್ಲ. ಅವ್ರು ಬರೋದೇ 3-4 ಗಂಟೆ ಟೈಮಿಗೆ, ನಾವು ಹೋಗಿದ್ದು 1 ಗಂಟೆ ಆಗಿತ್ತು. ಇಲ್ಲಿಂದ ನಾವು ಶಾಂಭವಿ ಫುಡ್ ಕೋರ್ಟ್ ಅಂತ, ಇಲ್ಲಿ ನಾರ್ತ್ ಇಂಡಿಯನ್ ಹಾಗೆ ಎಲ್ಲ ಥರದ ಡಿಶಸ್ಗಳು ಸಿಗುತ್ತೆ. ಸೌತ್ ಇಂಡಿಯನ್, ಚೈನೀಸ್ ಫುಡ್ ಹಾಗೆ ಪಿಜ್ಜಾ ಎಲ್ಲ ಸಿಗುತ್ತೆ ಇಲ್ಲಿ. ಅದಕ್ಕಂತಲೇ ಸಪ್ರೇಟಾಗಿ ಇಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಅಲ್ಲಿ ಪಕ್ಕದಲ್ಲಿ ಕೂಡ ರೇಟನ್ನು ಮೆನ್ಷನ್ ಮಾಡಿದ್ದಾರೆ. ಚಾರ್ಟ್ ಪಾಯಿಂಟ್ ಅಂತ ಇಲ್ಲಿ. ಇಲ್ಲಿ ವಿಶೇಷ ಏನಂದರೆ ಸೌತ್ ಇಂಡಿಯನ್ ಹಾಗೆ ಚೈನೀಸ್, ನಾರ್ತ್ ಇಂಡಿಯನ್ ಹಾಗೆ ಪಿಜ್ಜಾ ಪಾಯಿಂಟ್, ಚಾರ್ಟ್ ಪಾಯಿಂಟ್ ಎಲ್ಲ ಸಪ್ರೇಟಾಗಿ ಒಂದು ಕೌಂಟರ್ನ ಮಾಡಿ ಇಟ್ಟಿದ್ದಾರೆ. ಸೊ ನಾನು ಪಾನಿಪುರಿಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು, ನಾವು ಹೋಗಿದ್ದು ಬಿಸಿಲು ಟೈಮಲ್ಲಿ. ಇಲ್ಲಿ ನನಗೆ ಅಟ್ರ್ಯಾಕ್ಟ್ ಆಗಿದ್ದಂದರೆ ಈ ಗಿಡಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು. ಇಷ್ಟು ಚಿಕ್ಕ ಜಾಗದಲ್ಲಿ ಅದು ವಾಲ್ಗೆ ಹ್ಯಾಂಗ್ ಮಾಡಿ ಬೆಳೀತಾ ಇದ್ದಾರೆ ಗಿಡಗಳನ್ನು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇಷ್ಟರಲ್ಲಿ ನಮ್ಮ ಪಾನಿಪುರಿ ಕೂಡ ಬಂದಿದೆ. ಸೊ ನಮ್ಮ ಮನೆಯವರು ಹಾಕ್ಕೊಳ್ತಾ ಇದ್ದಾರೆ, ತುಂಬ ಚೆನ್ನಾಗಿತ್ತು. ನೀವೇ ಯಾರಾದರೂ ಬಂದು ನೋಡಿ ಟೇಸ್ಟ್ ಹೇಗಿದೆ ಅಂತ. ಸೊ ಬಿಗ್ ಬಜಾರ್ಗೆ ಹೋಗಿದ್ದೆ ಅಂದೆ. ಸೊ ಅಲ್ಲಿಂದ ಬರ್ತಾ ಮ್ಯಾಟನ್ನು ತೊಗೊಂಡು ಬಂದೆ, ಇದಕ್ಕೆ 200 ರುಪೀಸು. ತುಂಬ ಚೆನ್ನಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು ರೇಟನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಹಾಗೆ 2 ಕೋಲ್ಗೇಟ್ನ ತೊಗೊಂಡು ಬಂದೆ ಕ್ಲೋಸಪ್. ಸೊ ನಮ್ಮ ಮನೆಯವರು ಉದ್ಘಾಟನೆನ ಮಾಡಿದ್ದಾರೆ ಚಪ್ಪಾಳೆ. ಹಾಗೆ ಡಿಶ್ ವಾಶ್ನ ತೊಗೊಂಡು ಬಂದೆ. ಹಾಗೆ ಪಾನಿಪುರಿ ಮಾಡಲಿಕ್ಕೆ, ಪೂರಿ ಮಾಡಲಿಕ್ಕೆ ಇವೆರಡು ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.